ಅಂಡ್ ನಾನು ನಿಮ್ಮ ಒಂದು ವಿಷಯ ಲೈಕ್ ಅವ್ರದ್ದು ಅವ್ರು ಹೇಳಿದ್ರು ಸಿನಿಮಾ ಕಡೆ ನಿಮ್ದು ಆಫ್ಟರ್ ಬಿಗ್ ಬಾಸ್ ಬಂದ್ಮೇಲೆ ಸೊ ಸಿನಿಮಾಗೆ ಆ್ಯಕ್ಚುಲಿ ತುಂಬ ಹೆಲ್ಪ್ ಆಗ್ತದೆ ಪ್ರಮೋಷನ್ಗೆ ಆಗಲಿ ಆ್ಯಕ್ಚುಲಿ ಗೆಲ್ಬೋದು ಸಂಗೀತ ಶೃಂಗೇರಿಂದ ಈಗ ನೆಕ್ಸ್ಟ್ ಲೆವೆಲ್ ಮುಂಚೆ ಚಾರ್ಲಿ ಸಿನಿಮಾ ರಿಲೀಸ್ ಆದಾಗ ಒಂದು ನೆಕ್ಸ್ಟ್ ಲೆವೆಲ್ ಆಯಿತು ಬಟ್ ಮನೆ ಮನೆಗೂ ತಲುಪಿತ್ತು ಈ ಸಾರಿ ಬಿಗ್ ಬಾಸ್ ಬಂದು ಸೊ ಹೇಗಿದೆ ಈಗ ಅಲ್ಲಿ ಎಷ್ಟು ಹೆಲ್ಪ್ ಆಗ್ತಿದೆ ಸಿನಿಮಾ ಟೀಮ್ ಆಗಲಿ ಅವ್ರು ಎಷ್ಟು ಖುಷಿಯಾಗಿದೆ ಪ್ರತಿ ಸಲ ಮೂವಿ ಮಾಡಿದಾಗ ಯಾರಾದ್ರೂ ಮೂವಿ ಆಯ್ಕೆ ಮಾಡ್ಕೊಬೇಕಿದ್ರೆ ಮೋಸ್ಟ್ಲಿ ಪ್ರೊಡ್ಯೂಸರ್ ಡೈರೆಕ್ಟರ್ ಬಿಟ್ಟು ಹೆಸರೇ ಹೇಗಿರುತ್ತೆ ಅಂದರೆ ಕಾಸ್ಟಿಂಗ್ ಹೀಗೆ ಮಾಡ್ಕೊಬೇಕು ಅಂತ ಹೇಳ್ತಾರೆ. ಸಹಜವಾಗಿ ನ್ಯೂ ಕಮರ್ನ ಯಾಕೆ ತಗೊಳ್ಳಲ್ಲ ಅಂದರೆ ಅವ್ರಿಗೆ ಪ್ರಮೋಷನ್ ಒಂದು ಸ್ವಲ್ಪ ಕಷ್ಟ ಆಗಬಹುದು ಅಂತ. ಆ್ಯಂಡ್ ಥಿಯೇಟ್ರಿಗೂ ಜನ ಬರ್ತಾರೆ ಅಂದರೆ ಹೀರೋ ಯಾರು ಅಂತ ನೋಡ್ಕೊಂಡೇ ಬರ್ತಾರೆ. ಹೀರೋಯಿನ್ ಯಾರು ಅಂತ ನೋಡ್ಕೊಂಡ್ರೆ ತುಂಬ ಕಮ್ಮಿ ಆ್ಯಕ್ಚುಲಿ ಅದು ಆ ಒಂದು ಸಂದರ್ಭ ಬರೋದು. ಬಟ್ ಇಲ್ಲಿ ಏನಾಗಿದೆ ಅಂದರೆ ಬಿಗ್ ಬಾಸಲ್ಲಿ ಜನ ನನ್ನ ತುಂಬ ಮೆಚ್ಕೊಂಡಿದ್ದಾರೆ. ಲಿಟ್ರಲಿ ಲೈಕ್ ಅದರಲ್ಲೂ ಹೆಣ್ಮಕ್ಳು ಅಂತೂ ತುಂಬ ಜಾಸ್ತಿ ಇದ್ದಾರೆ, ತುಂಬ ಜಾಸ್ತಿ ಇದೆ. ನಾನು ಅನ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ನನಗೆ ಪ್ರೀತಿ ಸಿಗ್ತಾ ಇದೆ. ಅದರಿಂದ ನನ್ನ ತಂಡಕ್ಕೆ ಒಳ್ಳೆದಾಗತ್ತಂದ್ರೆ ಇಟ್ಸ್ ಅ ಗ್ರೇಟ್ ಥಿಂಗ್, ತುಂಬ ಒಳ್ಳೆ ಅಚೀವ್ಮೆಂಟ್ ಅಂತಾನೆ ಹೇಳ್ಬೋದು. ಬಿಕಾಸ್ ಯೂಶ್ವಲಿ ಈ ಒಂದು ಪ್ರಮೋಷನ್ ಟೈಮಲ್ಲಿ ನಮಗೆ ಸ್ಪೆಷಲಿ ಮೂವಿಯವರಿಗೆ ತುಂಬ ಕಷ್ಟ ಆಗೋದು ಜನನ ರೀಚ್ ಆಗೋಕ್ಕೆ, ಮನೆ ಮನೆಗೆ ತಲುಪೋಕ್ಕೆ. ಆ್ಯಂಡ್ ಇವಾಗ ಎಲ್ಲರೂ ಕೇಳ್ತಾ ಇದ್ದಾರೆ, ನನಗೂ ಕೇಳ್ತಾ ಇದ್ದಾರೆ ಮ್ಯಾಮ್ ನೆಕ್ಸ್ಟ್ ಮೂವಿ ಯಾವಾಗ ಅಂತ. ಇವಾಗ ನಾನು ಬಿಗ್ ಬಾಸ್ ಬಂದ್ಮೇಲೆ ನಾನು ಮೂವಿ ಒಪ್ಕೊಂಡಿದ್ದರೆ ಅದೊಂದು ರಿಲೀಸ್ ಆಗೋಕ್ಕೆ ಒಂದು ವರ್ಷ ಬೇಕಾಗ್ತಿತ್ತು. ಬಟ್ ಇವಾಗ ಇದು ಆಲ್ರೆಡಿ ಶೂಟ್ ಆಗಿರೋದ್ರಿಂದ ಮೂವಿ ನಾನು ಬಿಗ್ ಬಾಸ್ ಇಂದ ಬರ್ತಿದ್ದ ಹಾಗೆ ಅವ್ರಿಗೆ ನಾನು ಒಂದು ಮೂವಿ ಕೊಡ್ತಿದ್ದೀನಿ ಅಲ್ವಾ. ಸೊ ಇಟ್ಸ್ ಅ ಪ್ರೆಸೆಂಟ್ ನನ್ನ ಕಡೆಯಿಂದ ಅವರಿಗೆ, ಆ್ಯಂಡ್ ಅವರು ಕೂಡ ಅದನ್ನ ನೋಡಿ ಎಂಜಾಯ್ ಮಾಡ್ಬೋದು. ಆ್ಯಂಡ್ ಜನ ಬೇಗ ರೀಚ್ ಆಗುತ್ತೆ ನಾನೇನು ಮಾಡ್ತೀನಿ ಅಂತ ತಕ್ಷಣ ಪಟ್ಟಂತ ಮರಿಗೋಲ್ಡ್ ಅಂತ ಬರುತ್ತೆ. ಆ್ಯಂಡ್ ಸರ್ ಈಗ ಸಿನಿಮಾ ಶೂಟಿಂಗ್ ಎಲ್ಲ 3 ವರ್ಷದಿಂದನೇ ಆಗಿತ್ತು. ಸೊ ಸಿನಿಮಾ ಕಂಪ್ಲೀಟ್ ಆಗಿದೆ, ಒಂದು 2-3 ವರ್ಷ ಲಾಕ್ಡೌನ್ ಏನೋ ಆಯಿತು ಅದೆಲ್ಲ ಆಯಿತು. ಈಗ ಲಾಸ್ಟ್ ಇಯರ್ ಇವ್ರು ಮೇಡಮ್ ಬಿಗ್ ಬಾಸ್ ಹೋಗ್ಬಿಟ್ರು, ಹೋಗಿ ಈಚೆ ಬಂದರು. ಓಕೆ, ನಿಮ್ಮ ಮೈಂಡ್ ಸೆಟ್ ಪ್ರಕಾರ ಆ ಟೈಮಲ್ಲಿ ಸೊ ಏನಾದ್ರು ಬೇರೆ ಥರ ಥಾಟ್ ಅಂದರೆ ಸಂಗೀತ ಅವ್ರನ್ನ ಆ ಥರ ನೋಡಿದ್ರೆ ನೀವು ಮುಂಚೆ ಅಂದರೆ ಓಕೆ ಬರೀ ಅಗ್ರೆಷನ್ ಅಂತ ನಾನು ಹೇಳ್ತೀನಿ ಮತ್ತೆ ಆ ಒಂದು ಸ್ವೀಟ್ ಪರ್ಸನ್ ಆಗಿ ಜೊತೆ ಆ ಅಗ್ರೆಷನ್ ಆಗಿ ಹೊರಗಡೆ ಒಂದು ಏನು ಅನ್ನಿಸ್ತು ನಿಮಗೆ? ಇಲ್ಲ ಅದೇ ಇವಾಗಲೂ ಒಂದು ಫಸ್ಟ್ ಹೇಗೆ ಮೀಟ್ ಮಾಡಿದಾಗ ಹೇಗಿದ್ದಾರೋ ಇವಾಗಲೂ ಹಾಗೆ ಇದ್ದಾರೆ. ಅದೇ ಸೇಮ್ ಸ್ವೀಟ್ ಸಂಗೀತ ಶೃಂಗೇರಿ, ಅದು ಬಹುಶಃ ಅಲ್ಲಿ ಮನೆ ಒಳಗೆ ಒಂದು 2-3 ಕಡೆ ಅವ್ರ ಅಗ್ರೆಷನ್ ಎಲ್ಲ ತೋರಿಸಿದ್ರು. ಅದು ಆತರ ಟಾಸ್ಕ್ ಇರುತ್ತೆ, ಆತರ ಸಿಚುವೇಶನ್ ಕ್ರಿಯೇಟ್ ಮಾಡಿರ್ತಾರೆ. ಸೊ ಹಾಗಾಗಿ ಅದು ಮಾಡಿರ್ಬೋದು. ಬಟ್ ಅದ್ ಬಿಟ್ಟು ಐ ಥಿಂಕ್ ಶೀಸ್ ದ ಸೇಮ್ ಸ್ವೀಟ್ ಪರ್ಸನ್ ದಟ್ ಐ ಆಲ್ವೇಸ್ ನ್ಯೂ, ಅನಿಮಲ್ ಲವ್, ಸ್ವೀಟ್ ಕೇರಿಂಗ್ ಪರ್ಸನ್. ನನಗೆ ಆ ಡಿಫ್ರೆನ್ಸ್ ಕಾಣಿಸ್ತಾ ಇಲ್ಲ ನಿಜಕ್ಕೂ ಸರ್. ಅಂದ್ರೆ ನಮ್ಗೊಂದು ಖುಷಿ ಆಗುತ್ತೆ, ನಾವು ಮುಂಚೆ ಲಕ್ಕಿ ಮ್ಯಾನ್ ಸಿನಿಮಾ ರಿವ್ಯೂ ಮಾಡಿದ್ವಿ, ಅದನ್ನ ನೀವು ನೋಡ್ಬಿಟ್ಟು ನನಗೆ ಎಲ್ಲಿ ಅಂದ್ರೆ ವಿಜಯನಗರದಲ್ಲಿ ಫಂಕ್ಷನ್ ಇರಲ್ಲ, ನಮ್ಮನ್ನೆಲ್ಲ ಗುರುತಿಸ್ಬಿಟ್ಟು ಮಾತಾಡ್ತೀವಿ. ಸೊ ಅಲ್ಲೇ ನಾವು ಓಕೆನಪ್ಪ ಮೇಡಮ್ ಇದ್ದೇ ಇದೆ, ಏನು ಕೋಪ ಆಗಿಪ್ಪ ಎಲ್ಲ ಹೋಗ್ಬಿಟ್ಟಿದೆ ಟಾಸ್ಕ್ ಬಿಗ್ ಬಾಸ್ ಅಷ್ಟೇ, ಅದಕ್ಕೆ ಸೀಮಿತ ಅಷ್ಟೇ. ಸೊ ಗ್ರಾಸಿಟಿ ಅವಾಗಿದ್ರು ಮೋಸ್ಟ್ ಇವಾಗ ಹಂಗೆ ಇದ್ರೆ, ಬಟ್ ನಮ್ಮಲ್ಲೆಲ್ಲ ಚೇಂಜಸ್ ಅಷ್ಟೇ. ಅದ್ ನೋಡ್ಕೊಂಡು ಬಂದ್ಮೇಲೆ ಒಂಚೂರು ಭಯ ಆಗುತ್ತೆ. ನಿಮಗೆ ಕೋಪ ಏನೇ ಕಾಣಿಸ್ತಾ ಇದೆ ಅಂದ್ರೆ ಬಿಗ್ ಬಾಸ್ ಜನ ನೋಡ್ತಿರೋದು ಇನ್ನೂ ಒಂದು ನೋಡೋದಕ್ಕೋಸ್ಕರ ಆಯ್ತಾ. 24 ಗಂಟೆಯಲ್ಲಿ ಸುಮಾರು ಸಲ ನಾವು ನಕ್ಕಿರ್ತೀವಿ, ಅತ್ತಿರ್ತೀವಿ, ಏನು ಕೋಪ ಮಾಡ್ಕೊಂಡಿರ್ತೀವಿ. ಬಟ್ ಇದಕ್ಕಿಂತ ಜಾಸ್ತಿ ಜನ ನೋಡೋಕೆ ಇಷ್ಟಪಡೋದೇ ಕೋಪ, ಬಿಕಾಸ್ ಅದು ಎಕ್ಸ್ಟ್ರೀಮ್ ಇಮೋಷನ್ಸ್. ಬಟ್ ಅದು ಯಾವುದು ಸ್ಕ್ರಿಪ್ಟ್ ಇಲ್ಲ, ನಿಮಗೆ ಡ್ರಾಮಾ ಅಂತ ಆಡಿಯನ್ಸ್ ಯಾವಾಗ ಸಿಟ್ ಬರುತ್ತೋ ಅವ್ರು ಅದನ್ನ ಜಾಸ್ತಿ ತೋರ್ಸಕ್ ಟ್ರೈ ಮಾಡ್ತಾರೆ. ಸೊ ಇವಾಗ ಏನಾಗ್ತಿತ್ತು, ನಾನ್ ಎಲ್ಲದಕ್ಕೂ ಕ್ವಶನ್ ಮಾಡ್ತಿದ್ದೆ, ಇಲ್ಲ ನನಗೆ ಸರಿ ಅನ್ಸ್ತಾ ಇದ್ದಾಗ ಐ ಯೂಸ್ ಟು ಸ್ಟ್ಯಾಂಡ್ ಅಪ್, ನಾನು ಹೇಳ್ತಿದ್ದೆ ಸರಿ ಇಲ್ಲ ಅಂತ. ಅದರಲ್ಲಿ ವಾದ ವಿವಾದಗಳಾಗ್ತವೆ, ಅದನ್ನ ಅವ್ರು ತೋರಿಸ್ತಾರೆ, ಅದು ಸಿಟ್ಟು ಅಂತ ಅನ್ಸ್ಬಿಡತ್ತೆ. ಸಹಜವಾಗಿ ಮನುಷ್ಯ ಎಲ್ಲರಿಗೂ ಕೋಪ ಇದ್ದೇ ಇರುತ್ತೆ, ಆದ್ರೆ ನನಗೆ ಅಲ್ಲಿ ಆ ಥರದ ನನಗೆ ಜಾಸ್ತಿ ವಾಯ್ಸ್ ಔಟ್ ಮಾಡಿದೀನಿ ಮೋಸ್ಟ್ಲಿ. ಅದಕ್ಕೆ ಅದು ಎದ್ದು ಕಾಣಿಸಿರುತ್ತೆ ಕೋಪ ಮಾಡ್ಕೊಂಡಿದ್ದೀನಿ ಅಂತ, ಅದು ಹೇಳ್ತಿದ್ದೆ. ನಾನು ಅಲ್ಲಿ ನಕ್ಕದಷ್ಟು ನನ್ನ ಲೈಫಲ್ಲಿ ಯಾವತ್ತೂ ನಕ್ಕಿಲ್ಲ, ಅಂಡ್ ಅಲ್ಲಿ ಅತ್ತಷ್ಟು ಕೂಡ ಲೈಫಲ್ಲಿ ಯಾವತ್ತೂ ಆಗ್ತಿಲ್ಲ. ಎಲ್ಲ ಇಮೋಷನ್ಸ್ ಕೂಡ ಎಕ್ಸ್ಟ್ರೀಮ್ ಆಗಿತ್ತು ನನಗೆ ಮಾತ್ರ ಅಲ್ಲ ಎಲ್ಲರಿಗೂ ಕೂಡ. ಬಟ್ ಮೋಸ್ಟ್ಲಿ ನಾನು ಎಲ್ಲದಕ್ಕೂ ಕ್ವಶನ್ ಮಾಡಿ ನನಗೆ ನಾನು ಹೇಗಿದ್ದು ನನ್ನ ಪರ್ಸ್ನಾಲಿಟಿಯಿಂದ ಅದು ಎಲ್ಲರಿಗೂ ಎದ್ದು ಕಾಣಿಸಿರುತ್ತೆ ನಾನು ಕೋಪ ಮಾಡ್ತೀನಿ ಅಂತ. ಬಟ್ ಕೋಪ ನಾನು ಎಲ್ಲ ಕಡೆ ಮಾಡ್ಕೊಳ್ಳಲ್ಲ, ನೀವು ಇಷ್ಟೆಲ್ಲ ಕ್ವಶನ್ ಕೇಳ್ತೀನಿ ನಾನು ಕೋಪನೇ ಮಾಡ್ಕೊಳ್ತೀನಿ. ಈಗ ಮಾರಿಗೋಲ್ಡ್ ಸಿನಿಮಾ ಅಂತ ಈಗ ರಿಲೀಸ್ ರೆಡಿ ಆಗಿರೋದ್ರಿಂದ ಸೊ ನಿಮ್ಮ ಕೆರಿಯರ್ ಅದು ಎಷ್ಟು ಇಂಪಾರ್ಟೆಂಟ್ ಅಂತ ನೀವು ಎಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಾ? ಯಾಕಂದ್ರೆ ಈಗ ಒಂದು ಸ್ಟೆಪ್ ತುಂಬಾ ಮೇಲೆ ಹೋಗ್ಬಿಟ್ಟಿದ್ದೀರಾ ಹಂಗ ಲೆಕ್ಕಕ್ಕೆ ತಗೊಂಡ್ರೆ. ಸೊ ಆಡಿಯನ್ಸ್ಗೆ ಮನೆ ಮನೆಗೆ ಹೋಗ್ತಿದ್ದೀರಾ, ಸೊ ನಿಮ್ಗೇನು ಎಕ್ಸ್ಪೆಕ್ಟೇಷನ್ ಇದೆ ಆಡಿಯನ್ಸ್ ಕಡೆಯಿಂದ? ಆಡಿಯನ್ಸ್ ಕಡೆಯಿಂದ ಎಕ್ಸ್ಪೆಕ್ಟೇಷನ್ ಅವರೇ ಹೇಳಬೇಕು ನಂಗೆ ಗೊತ್ತಿಲ್ಲ. ಬಟ್ ನನಗೇನು ಅಂದರೆ ನಾನು ಕೊಡೋ ಪ್ರತಿಯೊಂದು ಮೂವಿನೂ ಅವ್ರಿಗೆ ಖುಷಿ ಆಗಬೇಕು, ಅವರಿಗೆ ಒಂದು ವಾವ್ ಫ್ಯಾಕ್ಟರ್ ಇರಬೇಕು, ಅವರಿಗೆ ಯಾವತ್ತೂ ಬೇಜಾರಾಗಬಾರ್ದು ಅಂತ ನನ್ನ ಯಾವ ಥರದ್ದು. ಅದಕ್ಕೆ ನಾನು ಮೂವಿ ಆಯ್ಕೆ ಮಾಡ್ಕೋಬೇಕಿದ್ರೆ ತುಂಬ ಯೋಚನೆ ಮಾಡ್ತೀನಿ. ಬಿಕಾಸ್ ಅವರನ್ನು ನಂಬಿದ್ದಾರೆ, ನನ್ನ ನಂಬ್ಕೊಂಡು ಥಿಯೇಟ್ರಿಗೆ ಬರ್ತಾರೆ ಅಂತ. ನಾನಾಗಿರ್ಬೋದು, ದಿಗಂತರಾಗಿರ್ಬೋದು, ನನಗೆಲ್ಲ ಒಂದು ರೆಸ್ಪಾನ್ಸಿಬಿಲಿಟಿ ಇದು. ಒಂದು ಮೂವೀಸ್ ನಮ್ಗೆ ಸಕ್ಸಸ್ ಆದಮೇಲೆ ಈ ರೆಸ್ಪಾನ್ಸಿಬಿಲಿಟಿ ಬರುವಂಥದ್ದು. ಸೊ ಖಂಡಿತವಾಗ್ಲೂ ನನ್ನ ಕ್ಯೂರಿಯಾಸಿಟಿ ಇದೆ ಅದನ್ನ ಹೇಗೆ ಸಿಂಗ್ ಮಾಡ್ತಾರೆ ಅಂತ. ಐ ಹೋಪ್ ಅವರಿಗೆಲ್ಲ ಇಷ್ಟ ಆಗಲಿ ಅಂತ.
ಸರ್ ನೀವು ಈ ಕಥೆನ ಸೆಲೆಕ್ಟ್ ಮಾಡೋ ಪ್ರೋಸೆಸ್ ಅಲ್ಲಿ ಆಂಟಿ ಮೇಡಮ್ ನಿಮ್ಮಲ್ಲಿ ಇರ್ತಾರೆ? ಅವ್ರೇನ್ ಕಥೆ ಕೇಳಲ್ಲ, ಬಟ್ ಡಿಸ್ಕಸ್ ಮಾಡ್ತೀವಿ ಯೂಶಲಿ. ಈ ತರ ಒಂದು ಕಥೆ ಬಂದಿದೆ ಮಾಡ್ಬೋದಾ, ಏನನ್ಸುತ್ತೆ ಅಂತೆಲ್ಲ ನಾನು ಕೇಳ್ತೀನಿ. ಅವಳಿಗೂ ಏನಾದ್ರು ಬಂದಾಗ ಅವಳು ಈ ತರ ಒಂದು ಕಥೆ ಇದೆ ಏನ್ ಮಾಡ್ಲಿ ಅಂತ ಕೇಳ್ತಾರೆ. ಸೊ ಆ ತರ ಡಿಸ್ಕಸ್ ಮಾಡಿ ನಾವು. ಅಂದ್ರೆ ಈಗ ಕಪಲ್ಸ್ ಆಗಿರೋದ್ರಿಂದ ಸೊ ನಮ್ ಇಂಡಸ್ಟ್ರಿ ಜಾಸ್ತಿ ಕಪಲ್ಸ್ ಸಿನಿಮಾಗಳನ್ನ ಪುಷ್ ಮಾಡಕ್ಕೆ ಆಮೇಲೆ ಚೆನ್ನಾಗಿ ಕಾಣುತ್ತೆ ಪೇರು ಅಂತ ನೋಡಿದ್ರೆ ಕೃಷ್ಣಮಿಲನ ಅವ್ರು ನೋಡಿದ್ರು ಹಂಗೆ. ಸೊ ಆ ತರ ಇಮ್ಯಾಜಿನೇಷನ್ ಮಾಡ್ಕೊಂಡು ಜಾಸ್ತಿ. ಸೊ ಅದರ ಜಾಸ್ತಿ ಬರ್ತಾ ಈಗ ತುಂಬಾ ಬರುತ್ತೆ. ಬಟ್ ನಾವೇ ಈಗ ಸುಮಾರು ಒಂದು 4-5 ಸಿನಿಮಾ ಜೊತೆಗೆ ಮಾಡಿದೀವಿ, ಹಂಗಾಗಿ ಇನ್ನು ಇಬ್ಬರ ಜೊತೆಗೆ ಬಂದ್ರೆ ಮಾಡೋದ್ ಬೇಡ, ಸ್ವಲ್ಪ ವೇಟ್ ಮಾಡಿ ಇನ್ಯಾವ್ದಾದ್ರು ಮಾಡೋಣ ಫ್ಯೂಚರ್ ಅಲ್ಲಿ ಅಂತಾನೆ ನಾವು ಮಾತಾಡಿದ್ವಿ. ಬಟ್ ಸಾಕಷ್ಟು ಸಿನಿಮಾ ಮಾಡಿದೀನಿ ನಾನು, ಪಾರಿಜಾತ ಇರ್ಬೋದು, ಮನಸಾರ ಇರ್ಬೋದು, ಮೊನ್ನೆ ತಿಮ್ಮಯ್ಯ ಲಾಸ್ಟ್ ಇಯರ್ ಮಾಡಿದ್ವಿ. ಸೊ ಹೀಗೆ ಅಚಲಾ ಪಾಟೀಲ್ ಕೂಡ ಒಂದು ಸೀನಲ್ಲಿ ಕಾಣಿಸ್ಕೊಂತಾರೆ ಆಂಟಿ. ಸೊ ಹಂಗಾಗಿ ಸಾಕು ಇನ್ ಸಾಕು ಸದ್ಯಕ್ಕೆ ಬೇಡ ಅಂತ ಡಿಸೈಡ್ ಮಾಡಿದ್ವಿ. ಅಂಡ್ ನಿಮಗೆ ಈಗ ಮಾರಿಗೋಲ್ಡ್ ಸಿನಿಮಾ ಥ್ರಿಲ್ಲರ್ ಜಾನರ್ ಆಗಿದ್ದರಿಂದ ಒಂಚೂರು ಚೇಂಜ್ ಅವ್ರು ತೊಗೊಂಡಿದ್ದೀರ, ಇದಕ್ಕೆ ಮುಂಚೆ ಕಾಮಿಡಿ ರೊಮ್ಯಾನ್ಸ್ ಲವ್ ಸ್ಟೋರಿ. ಸೊ ಏನು ಎಕ್ಸ್ಪೆಕ್ಟೇಷನ್ ಇದೆ ನಿಮಗೆ ಆಡಿಯನ್ಸ್ ಕಡೆಯಿಂದ? ಅದೇ ನನಗೆ ಜನ ಚೆನ್ನಾಗಿ ಇದನ್ನು ರಿಸೀವ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಆ ಥರ ಸನ್ನಿವೇಶಗಳಿದೆ, ಆ ಥರ ಡೈಲಾಗ್ಸ್ಗಳಿದೆ, ಆ ಥರ ಈ ಪಂಚಿಂಗ್ ಡೈಲಾಗ್ಸ್ಗಳಿದೆ, ಜೊತೆಗೆ ವೀರ್ ಸಮಂತರ ಮ್ಯೂಸಿಕ್ ಚೆನ್ನಾಗಿದೆ, ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಆಮೇಲೆ ಯೋಗರಾಜ್ ಭಟ್ ಅವ್ರ ಲಿರಿಕ್ಸ್ ಎಲ್ಲ ಇದೆ. ಸೊ ಹೀಗೆ ಒಂದು ಒಂದು ಕಂಪ್ಲೀಟ್ ಸಿನಿಮಾ ಅಂತ ನಮಗೆ ಅನಿಸುತ್ತೆ. ಚೆನ್ನಾಗಿ ಇಷ್ಟಪಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನನ್ನನ್ನು ಹೊಸ ಪಾತ್ರದಲ್ಲಿ ಅವ್ರು ಕೂಡ ನೋಡೋದಕ್ಕೆ ಸಿಗುತ್ತೆ. ತುಂಬ ರಾ ರಗೆಡ್ ಆಗಿದೆ ಡೈಲಾಗ್ಸ್ಗಳೆಲ್ಲ. ಆಮೇಲೆ ಅಫ್ಕೋರ್ಸ್ ಸಂಗೀತ ಅವರಿದ್ದಾರೆ, ಅವ್ರ ಫ್ಯಾನ್ಸ್ ಬಂದು ನೋಡಿದ್ರೆ ಈ ಸಿನಿಮಾ ಇಟ್ಟು ನನಗೆ ದೊಡ್ಡ ಮಾತು. ಸೊ ಹೀಗೆ ಎಲ್ಲ ಒಂದು ಒಳ್ಳೆ ಸಿನಿಮಾ ಆಗಿ ಮೂಡಿ ಬಂದಿದೆ. ಸೊ ದಯವಿಟ್ಟು ಜನ ಥಿಯೇಟ್ರಿಗೆ ಬಂದು ನಮ್ಮ ಸಿನಿಮಾನ ನೋಡಿದ್ರೆ ನಮ್ಮ ಮಾಡಿದ ಪಟ್ಟಿರೋ ಶ್ರಮಕ್ಕೆ ಪ್ರತಿಫಲ ಸಿಗ್ತದೆ. ಅಲ್ಲಿ ಒಂದು ಬ್ಯಾಡ್ ರೂಮರ್ ಇದೆ, ಇಬ್ಬರಿಗೂ ಪ್ರಶ್ನೆ ಇದು. ಬ್ಯಾಡ್ ರೂಮರ್ ಏನಂದ್ರೆ ಸಿನಿಮಾ ಬಗ್ಗೆ ಈ ಐ ಪಿ ಎಲ್ ಟೈಮಲ್ಲಿ ಈ ಎಲೆಕ್ಷನ್ ಟೈಮಲ್ಲಿ ಸಿನಿಮಾ ರಿಲೀಸ್ ಮಾಡ್ಬಿಟ್ರೆ ಜನ ಬರಲ್ಲ ಅಂತ ನಂಗೆ ಅನ್ಸಿದ್ದು. ಬ್ಯಾಡ್ ರೂಮರ್ ಅಂತ ಅಂದ್ರೆ ಯಾಕಂದ್ರೆ ಸಿನಿಮಾ ಚೆನ್ನಾಗಿದೆ, ಯಾವ ಟೈಮಲ್ಲೂ ಸಿನಿಮಾ ಮೊರೆ ಹೋಗುತ್ತೆ ಮೊರೆ ಹೋಗ್ತಾರೆ ಕಾನ್ಫಿಡೆನ್ಸ್ ಇದೆ, ರಿಲೀಸ್ ಮಾಡೇ ಮಾಡ್ತಾರೆ ಎಲ್ಲ ಟೈಮ್. ಸೊ April 5th. ಸೊ ಇದು ಒಂದು ಎರಡು ಮಿಕ್ಸ್ ಆದಂತಹ ಟೈಮಲ್ಲಿ ಎಲೆಕ್ಷನ್ ಒಂದ್ ಕಡೆ ಬಿಸಿ ಇರುತ್ತೆ, ಒಂದ್ ಕಡೆ ಐ ಪಿ ಎಲ್ ಮ್ಯಾಚ್ ಬೆಟ್ಟಿಗೆ ಬರೋದು ಅಂತ ಆ ಕಡೆ ಹೋಗ್ತಿರುತ್ತೆ. ಸೊ ಅದ್ರ ಆರ್ಟಿಸ್ಟ್ ಆಗಿ ನಿಮ್ಗೆ ಮೈಂಡ್ ಸೆಟ್ ಏನಿತ್ತು ಅವಾಗ ಈ ಡೇಟ್ ಫಿಕ್ಸ್ ಮಾಡಿದ್ರೆ ಓಕೆ ನಮ್ ಜೊತೆಗೆ? ನಾನೇ ಪರ್ಸನಲ್ ಆಗಿ ನಾನು ಐ ಪಿ ಎಲ್ ನಾನು ದೊಡ್ಡ ಫ್ಯಾನ್, ನಾನು ಸುಮಾರು ಪ್ಲೇಯರ್ಸ್ನೆಲ್ಲ ಫಾಲೋ ಮಾಡ್ತೀನಿ, ಅವ್ರ ಮ್ಯಾಚ್ಗಳನ್ನೆಲ್ಲ ನೋಡ್ತೀವಿ. ಬಟ್ ನನಗೆ ಇವಾಗ ಅನಿಸ್ತಾ ಇದೆ ಅಂದರೆ ನಾನು ಅದೊಂಥರ ಏನಪ್ಪ ಅಂದರೆ ಓವರ್ ಡೋಸ್ ಆಫ್ ಕ್ರಿಕೆಟ್ ಆದಂಗೆ ಆಗಿದೆ ಅದು. ಸೊ ಹಾಗಾಗಿ ನಾನು ಐ ಪಿ ಎಲ್ ನೋಡ್ತೀನಿ, ಮ್ಯಾಚಸ್ ನೋಡ್ತೀನಿ, ಬಟ್ ಅದ್ರ ಮಧ್ಯೆ ಬೇರೆ ಯಾವುದಾದ್ರು ಸಿನಿಮಾ ಬಂದಿದೆಯಾ ಅಂತಲೂ ನಾನು ನೋಡ್ತೀನಿ, ಸಿನಿಮಾಕ್ಕೂ ಹೋಗ್ತೀನಿ. ಸೊ ಹಾಗಾಗಿ ನನ್ನ ಲೆಕ್ಕ ಅದು ತುಂಬ ಅಫೆಕ್ಟ್ ಆಗಲ್ಲ, ಬಟ್ ಅದನ್ನು ಕನ್ಸಿಡರ್ ಮಾಡಬೇಕು ಐ ಪಿ ಎಲ್ಲು ಆಮೇಲೆ ಎಲೆಕ್ಷನ್ ಆಫ್ ಕೋರ್ಸ್. ಬಟ್ ನನ್ನ ಲೆಕ್ಕ ಸಿನಿಮಾ ಚೆನ್ನಾಗಿದ್ರೆ ಆಥರದ್ದೇನೂ ಆಗಲ್ಲ ಅಂತ ಅನ್ಸುತ್ತೆ. ಅಂದರೆ ಗೆದ್ದೇ ಗೆಲ್ಲತ್ತೆ ಸಿನಿಮಾ, ವರ್ಡ್ ಆಫ್ ಮೌತಲ್ಲಿ ಆದರೂ ಗೆದ್ದೇ ಗೆಲ್ಲತ್ತೆ ಸಿನಿಮಾ. ಸೊ ಆ ಕಾನ್ಫಿಡೆನ್ಸ್ ನನಗೂ ಇದೆ ನಮ್ಮ ತಂಡಕ್ಕೆ. ಅನ್ಕೊಂಡು ಹಿಂಗ್ ನಡೆಯಲ್ಲ ಅಂತ ಹೇಳ್ತಿದ್ರೆ ಮೋಸ್ಟ್ಲಿ ಇಷ್ಟು ಟೈಮಿಗೆ ನಾವು ಥಿಯೇಟರ್ಸ್ ಎಲ್ಲ ಕ್ಲೋಸ್ ಮಾಡ್ಬಿಡ್ಬೇಕು, ಮುಚ್ಚಿಬಿಡ್ಬೇಕು. ಯಾಕೆ ಯಾವ್ದಾದ್ರು ಮೂವಿ ರಿಲೀಸ್ ಮಾಡ್ಬೇಕು? ಥಿಯೇಟರ್ ಇರೋದೇ ಒಂದು ಕಥೆನ ತೋರಿಸೋದಕ್ಕೆ, ಕಥೆನ ಜನಕ್ಕೆ ತಲುಪಿಸೋದಕ್ಕೆ. ಆ ಕಥೆ ಚೆನ್ನಾಗಿದೆ ಅಂದ್ರೆ ಜನ ಅದನ್ನ ಗೆಲ್ಲಿಸ್ತಾರೆ, ಅದನ್ನ ಟೈಮ್ಗೆ ನೋಡಲ್ಲ ಅಂದ್ರೆ ಯಾವಾಗ ಬೇಕಿದ್ರೂ ಬಂದು ನೋಡ್ತಾರೆ. ಒಂದೇ ಸಲ ಬರಲ್ವಲ್ಲ, ನೈಟಿಗೆ ಮಾತ್ರ ಬರಲ್ಲ, ಬೆಳಗಿನ ರಾತ್ರಿ ಡೇ ಸುಮಾರಷ್ಟು ಟೈಮಿಂಗ್ಸ್ಗಳಿದ್ದಾರೆ. ಸೊ ಒಂದು ಮೂವಿ ಗೆಲ್ಲಬೇಕು ಅಂತಂದ್ರೆ ಸ್ಟೋರಿ ಚೆನ್ನಾಗಿರ್ಬೇಕು ಅಷ್ಟೇ ಮುಖ್ಯ. ಅದು ಟೈಮ್ ಯಾವಾಗ ರಿಲೀಸ್ ಆಗುತ್ತೆ, ಗಳಿಗೆ ಆಗಿ ಏನು ಬೇಕಾಗಿಲ್ಲ ಅಂತ. ಅಂಡ್ ಈಗ ನಿಮ್ಮ ಲೈಫಲ್ಲಿ ಯಾವತ್ತಾದ್ರೂ ಒಬ್ಬ ಫ್ಯಾನ್ ಹೇಳಿದ್ದನ್ನು ಕನ್ಸಿಡರ್ ಮಾಡಿದ್ದೀರಾ ಅಂತ ಅಂದರೆ, ಸರ್ ನಾನು ನೀವು ಈ ಥರ ಮಾಡಿ ಸರ್ ಅಂತ ಹೇಳಿ ಅದನ್ನು ಸೀರಿಯಸ್ ತೊಗೊಂಡಿರೋದು, ಏನಾದ್ರು ಸಿನಿಮಾ ಅಂತ ಒಂದೇ ಅಂತಾರೆ ಸರ್, ಎನಿ ಏನಾದ್ರು ಸಿಚುವೇಶನ್ ತೊಗೊಂಡಿದ್ದೀರಾ? ಖಂಡಿತ ತೊಗೊಂಡಿದ್ದೀವಿ ನಾವು, ಅವ್ರಿಗೆ ಏನು ಬೇಕು ಅದನ್ನೇ ನಾವು ಡೆಲಿವರಿ ಮಾಡಬೇಕಲ್ಲ. ಸೊ ಹಾಗೆ ಸುಮಾರು ಜನ ಕಮೆಂಟ್ಸ್ ಮಾಡಿರ್ತಾರೆ ಈ ಥರದ ಮನಸಾರಿ ಥರ ಇನ್ನೊಂದು ಸಿನಿಮಾ ಮಾಡಿ ಆ ಥರದ್ದೆಲ್ಲ. ಸೊ ಅವಾಗ ಅದನ್ನು ಕನ್ಸಿಡರ್ ಮಾಡಿರ್ತೀವಿ ಅಂದರೆ ಒಂದು ಒಂದು ರೊಮ್ಯಾಂಟಿಕ್ ಕಾಮಿಡಿ ಮಾಡೋಣ ನೆಕ್ಸ್ಟ್, ಅದೇ ಬಹುಶಃ ಜನಕ್ಕೆ ಇಷ್ಟ ಆಗುತ್ತೆ, ನಮ್ಮನ್ನು ಅದರಲ್ಲೇ ಆ ಥರ ಪಾತ್ರಗಳನ್ನು ನೋಡೋಕ್ಕೆ ಇಷ್ಟಪಡ್ತಾರೆ. ಸೊ ಈ ಥರದ್ದೆಲ್ಲ ನಾನು ಕನ್ಸಿಡರ್ ಮಾಡಿದ್ದೀನಿ.